ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಈಸಿಯಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಎಂಥವ್ರು ಬೇಕಾದ್ರೂ ಮುದ್ದೆ ಮಾಡ್ಬೋದು ಮುದ್ದೆ ಕಷ್ಟ 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 ಯಾಕ್ರಿ ಕಷ್ಟ ಈ ಪ್ರೊಸೀಜರ್ ಯೂಸ್ ಮಾಡಿದ್ರಂತೂ ಸೂಪರ್ ಡೂಪರಾಗಿ ಮುದ್ದೆ ಬರುತ್ತೆ ಬನ್ನಿ ಇದು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಆದರೆ ಮುದ್ದೆ ಹಸಿಟ್ಟು ತುಂಬ ಚೆನ್ನಾಗಿದ್ದರೆ ಮಾತ್ರ ಮುದ್ದೆ ಚೆನ್ನಾಗಿ ಬರುತ್ತೆ ಕೆಲವರು ಹಸಿಟ್ಟನ್ನ ತುಂಬ ನೈಸಾಗಿ ಬೀಸಿಸ್ಕೊಬಂದ್ಬಿಡ್ತಾರೆ ಅದೇ ಪ್ರಾಬ್ಲಮ್ ಆಗೋದು ನೋಡಿ ಇಲ್ಲಿ ಎರಡು ಲೋಟ ರಾಗಿ ಹಸಿಟ್ಟಿಗೆ ಎರಡು ಅರ್ಥ ನೀರಿಟ್ಕೊಂಡಿದ್ದೀನಿ ಎರಡು ಲೋಟ ರಾಗಿ ಹಸಿಟ್ಟಿಗೆ ನೀವು ಯಾವ ಬಟ್ಲಲ್ಲಿ ಅಳತೆ ತೊಗೊಂಡಿರೋ ಆ ಬಟ್ಲಲ್ಲಿ ಅಳತೆಲಿ ಇದನ್ನು ಮಾಡ್ಕೋಬೋದು ಇದು ತುಂಬಾ ಈಸಿ ಇರುತ್ತೆ ನಾನು ಯೂಸ್ ಮಾಡೋದು ಭಾಗ್ಯಲಕ್ಷ್ಮಿ ರಾಗಿ ಹಸಿಟ್ಟು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮುಕ್ಕಾಲು ಹಾಕ್ಕೊಳ್ಳಿ ಸ್ವಲ್ಪ ತೆಳ್ಳಕ್ಕೆ ಬೇಕು ಅಂದರೆ ಗಟ್ಟಿಗೆ ಬೇಕು ಅಂದರೆ ನಾನು ಹೇಳಿದ ಪ್ರಮಾಣನ ಯೂಸ್ ಮಾಡಿ ಆಮೇಲೆ ಹಸಿಟ್ಟನ್ನ ಬೀಸ್ಕೊಬರ್ತೀನಿ ಅಂತ ಅಂದರೆ ಹಸಿಟ್ಟು ದಪ್ಪದಾಗಿ ಬೀಸ್ಕೊಬರಬೇಕು ಹಸಿಟ್ಟು ದಪ್ಪ ಅಂದರೆ ಸ್ವಲ್ಪ ಬೀಸುವಾಗೇ ನೀವು ದಪ್ಪದಾಗಿ ಬೀಸಿ ಅಂತ ಹೇಳಬೇಕು ನೈಸಾಗಿ ಬೀಸಿಸಿದ್ರೆ ಅದು ಬಂದು ತುಂಬ ಗಂಟು 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 ಆಗುತ್ತೆ ನಿಮಗೆ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಮುದ್ದೆ ಸವಾಸನೇ ಬೇಡ ಅನಿಸ್ಬಿಡುತ್ತೆ ಈಗ ನಾನು ನೋಡಿ ಈಗ ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ನಾನು ಏನು ಅಳತೆ ನೀರಿಟ್ಕೊಂಡಿದ್ದೆ ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಸಿಟ್ಟು ಹಾಕಿ ಕ್ಯಾಪ್ ಹಾಕಿ ಅಂದರೆ ತಟ್ಟೆ ಮುಚ್ಚಿ ಇಟ್ಬಿಡೋಣ ಕೆಲವರು ಬೇಕು ಅನ್ನೋರು ಅದಕ್ಕೊಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕೊತಾರೆ ಬಟ್ ಕೆಲವ್ರಿಗೆ ಅದು ಅಡ್ಜಸ್ಟ್ ಆಗೋಲ್ಲ ಲೂಸ್ ಮೋಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕೆಲವ್ರು ಯೂಸ್ ಮಾಡೋರು ತುಪ್ಪ ಯೂಸ್ ಮಾಡ್ಬೋದು ಸಾಫ್ಟಾಗಿ ಈ ಹೋಟೆಲ್ಸಲ್ಲೆಲ್ಲ ತುಪ್ಪ ಎಣ್ಣೆ ಈ ಥರ ಯೂಸ್ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಸಾಫ್ಟ್ ಸ್ಟ್ರಕ್ಚರ್ ಬರುತ್ತೆ ಬಟ್ ನಮ್ಗೆ ಅದು ಅಡ್ಜಸ್ಟ್ ಆಗಿಲ್ಲ ನೋಡಿ ಈ ಥರ ಹಿಂಗೆ ಹಾಕಿ ಒಂದು ತಟ್ಟೆ ಮುಚ್ಚಿಬಿಟ್ಟು ಬಿಟ್ಬಿಡಿ ಒಂದು 4-5 ನಿಮಿಷ ಬಿಟ್ಬಿಡಿ ಬಿಟ್ಬಿಟ್ಟಾದಮೇಲೆ ಅದೇ ಥರ ಉಕ್ಕಿ ಬರುತ್ತೆ ಉಕ್ಕಿ ಬಂದು ತಟ್ಟೆ ಎಲ್ಲ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನೀವೇನು ಅಳತೆ ಇಟ್ಕೊಂಡಿರ್ತೀರಾ ಆ ರಾಗಿ ಹಸಿಟ್ಟನ್ನ ಅದಕ್ಕೆ ಹಾಕ್ಬಿಡಿ ಅದಕ್ಕೆ ಹಾಕ್ಬಿಟ್ಟು ಏನು ಅಳತೆ ಇಟ್ಕೊಂಡಿರ್ತೀರಾ ಅದಕ್ಕೆ ಹಾಕ್ಬಿಟ್ಟು ಅದನ್ನ ಇನ್ನೇನು ಕೆಣಕ್ಬೇಡಿ ಅದನ್ನೇನು ಶೇಕು ಮಾಡಬೇಡಿ ಕೆಣಕ್ಲೂ ಬೇಡಿ ಏನೂ ಮಾಡಬೇಡಿ ಸುಮ್ಮನೆ ಕ್ಯಾಪ್ ಮುಚ್ಚಿಬಿಟ್ಟು ಬಿಟ್ಬಿಡಿ ಅಂದರೆ ತಟ್ಟೆ ಮುಚ್ಚಿಬಿಟ್ಟು ತಟ್ಟೆ ಏನು ಇಟ್ಕೊಂಡಿರ್ತೀವಿ ತಟ್ಟೆ ಅದನ್ನು ಮುಚ್ಚಿಬಿಟ್ಟು ಹಾಗೆ ಇಟ್ಬಿಡಿ ಒಂದು 5 ನಿಮಿಷ ಆದಮೇಲೆ ರಾಗಿ ಹಸಿಟ್ಟು ಸುತ್ತಲೂ ನೀರು ಅದು ಉಕ್ಕಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು 5 ಮಿನಿಟ್ಸ್ ಬಿಟ್ಟಾದಮೇಲೆ ನೋಡಿ ಈ ಥರ ಎಲ್ಲ ಉಕ್ಕಿ ಬಂದಿರುತ್ತೆ ಆವಾಗ ಒಂದು 1/2 ಭಾಗದಷ್ಟು ರಾಗಿ ಹಸಿಟ್ಟು ಬೆಂದಿರುತ್ತೆ ಸೊ ಈ ಥರ ಉಕ್ಕಿ ಬರೋವರೆಗೂ ನೀವು ಅದಕ್ಕೆ ಯಾವುದೇ ರೀತಿ ದೊಣ್ಣೆ ಎಲ್ಲ ಹಾಕಿ ತಿರುಗಿಸೋದು ಆ ಥರ ಎಲ್ಲ ಮಾಡಬಾರ್ದು ಅದು ಇದು ಹುಕ್ ಬಂದಾದಮೇಲೆ ನಾವು ಈ ಥರ ತಿರುಗಿಸ್ಬೇಕು ನಾನು ಏನು ಮೆಷರ್ಮೆಂಟ್ ಹೇಳಿದ್ದೆ ಆ ಮೆಷರ್ಮೆಂಟಲ್ಲೇ ಅಳತೆ ಇಟ್ಕೊಂಡು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ರಾಗಿ ಹಸಿಟ್ಟು ಒಂದು ಸ್ವಲ್ಪ ದಪ್ಪದಾಗಿ ಬೀಸಿಸ್ಕೊಳ್ಳಿ ನೀವು ಅಂಗಡಿಯಿಂದ ತರ್ತೀನಿ ಅಂದರೆ ರಾಗಿ ಹಸಿಟ್ಟು ಕೂಡ ತಂದ್ರೂ ಅದರಲ್ಲೂ ತುಂಬ ಚೆನ್ನಾಗಾಗುತ್ತೆ ಈ ಥರ ಚೆನ್ನಾಗೆ ನಂದು ತುಂಬ ಚಿಕ್ಕದು ದೊಣ್ಣೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಕನಿಷ್ಠ ಪಕ್ಷ ಅಂದರೂ ಒಂದು 7-8 ಮುದ್ದೆ ಮಾಡ್ಕೊತೀನಿ ನಾನು ಆರಾಮಾಗೆ ಕೆಲವರು ಬಾಂಡ್ಲಿ ಅಡ್ಜಸ್ಟ್ ಆಗಿದೆ ಬಟ್ ನಮ್ಗೆ ಬಾಂಡ್ಲಿ ಇಲ್ಲ ಈ ಥರ ಸಿಲ್ವರ್ ಪಾತ್ರೆ ಒಂದು ಸ್ವಲ್ಪ ಅಗ್ಲ ಬಾಯಿ ಇರೋದನ್ನ ಯೂಸ್ ಮಾಡಿದ್ರಂತೂ ನಿಮಗೆ ಕೆಳಗಡೆ ತಳ ಸಿಹಿಯೋದಾಗಲಿ ಆ ಥರ ಎಲ್ಲ ಆಗಲ್ಲ ಮತ್ತು ಸ್ಟೀಲ್ ಪಾತ್ರೆ ಮಾತ್ರ ಯೂಸ್ ಮಾಡಬೇಡಿ ಸ್ಟೀಲ್ ಪಾತ್ರೆ ಯೂಸ್ ಮಾಡಿದ್ರೆ ಕೆಳಗೆಲ್ಲ ಸೀದೋಗ ಥರ ಆಗುತ್ತೆ ಮುದ್ದೆ ಅಷ್ಟು ಚೆನ್ನಾಗಿ ಬರಲ್ಲ ನನ್ನ ಅನಿಸಿಕೆ ಪ್ರಕಾರ ಸಿಲ್ವರ್ದೇ ತೊಗೊಳ್ಳಿ ಮುದ್ದೆ ಮಾಡ್ತೀನಿ ನಾನು ಡೈಲಿ ಮುದ್ದೆ ಮಾಡ್ತೀನಿ ಅನ್ನೋದೇನಾರು ನಿಮ್ಮ ತಲೆಯಲ್ಲಿದ್ದರೆ ಸೊ ಒಂದು ಚಿಕ್ಕದು ಬೌಲು ಸಿಲ್ವರ್ದು ಪಾತ್ರೆ ತೊಗೊಂಬಿಡಿ ಆವಾಗ ಡೈಲಿ ಒಂದು 2 ಮುದ್ದೆ ಆರಾಮಾಗೆ ಮಾಡ್ಕೊಬೋದು ಇದನ್ನು 1-5 ಮಿನಿಟ್ಸು ಸಣ್ಣ ಹುರಿಲಿ ಬಿಟ್ಬಿಡಿ ಸಣ್ಣ ಹುರಿಲಿ ಬಿಟ್ಟು ಬೇಕು ಅಂದರೆ ಒಂದು ಸ್ವಲ್ಪ ಒಂದೇ ಒಂಚೂರು 4-5 ಸ್ಪೂನಷ್ಟು ನೀರು ಹಾಕ್ಬಿಟ್ಟು ತಳ ಸೀಬಾರ್ದು ಅಂತ ಅಷ್ಟೇ ತಟ್ಟೆ ಮುಚ್ಚಿ ಬಿಟ್ಬಿಡಿ ಸಣ್ಣ ಹುರಿಲಿ ಒಂದು 5 ನಿಮಿಷ ಆದಾಗ ರಾಗಿ ಹಿಟ್ಟು ಬೆಂದಿರೋ ಸ್ಮೆಲ್ಲು ನಿಮಗೆ ಘಮ 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 ಅಂತ ಬರ್ತಾ ಇರುತ್ತೆ ಆವಾಗ ಗ್ಯಾಸ್ ಆಫ್ ಮಾಡಿಬಿಡಿ ಒಂದು 5 ಮಿನಿಟ್ಸ್ ಬಿಟ್ಬಿಟ್ರೆ ಗ್ಯಾಸ್ ಆಫ್ ಮಾಡಿದ ತಕ್ಷಣ ನಿಮಗೆ ಆಫ್ ಮಾಡಿ ತಕ್ಷಣ ಯೂಸ್ ಮಾಡಿಬಿಡಿ ಒಂದು 2 ನಿಮಿಷ ಬಿಡಿ ಆವಾಗ ರಾಗಿ ಆ ಪಾತ್ರೆಗೆ ಅಂಟ್ಕೊಂಡಿರುತ್ತಲ್ಲ ರಾಗಿ ಹಿಟ್ಟು ಬೆಂದಿರೋದೆಲ್ಲ ಹಿಟ್ಟು ಅದೆಲ್ಲ ಬಿಟ್ಕೊಂಡಿರುತ್ತೆ ಆವಾಗ ನೀವು ಆರಾಮಾಗಿ ಅದನ್ನು ತಿರುಗ್ಬೋದು ತಿರುಗ್ಬಿಟ್ಟು ನೀವು ನೀಟಾಗಿ ಅದನ್ನು ಮುದ್ದೆ ಕಟ್ಬೋದು
ತುಂಬ ಈಸಿಯಾಗಿ ಮುದ್ದೆ ಕಟ್ಬೋದು. ನೋಡಿ ಈ ಥರ ಚೆನ್ನಾಗಿ ಒಂದು 5-10 ನಿಮಿಷ ಹಿಂಗೆ ಚೆನ್ನಾಗಿ ಅದನ್ನು ತಿರುವಿ. ಇದನ್ನು ಕೆಳಗಿಟ್ಕೊತಿರ್ಬೋದು, ಕಾಲು ಹಿಂಗೆ ಮಾಡ್ಕೊತಿರ್ಬೋದು, ಅದೆಲ್ಲ ಏನೂ ಬೇಡ. ಆರಾಮಾಗೆ ಹುಳೆ ಮೇಲೆ ಇಟ್ಕೊಂಡು ಈ ಥರ ತಿರುವೋದು. ನಮಗೆ 3 ಮುದ್ದೆ, ನಾನೇನು ತೋರಿಸಿದ್ದೆ ಆ ಪ್ರಮಾಣದಲ್ಲಿ 3 ಮುದ್ದೆ ಅಂತೂ ಪರ್ಫೆಕ್ಟಾಗಿ ಆಗುತ್ತೆ. ಅದನ್ನು ನೋಡಿ ಈ ಥರ ಎಷ್ಟು ಸಾಫ್ಟಾಗಿ ಮುದ್ದೆ ಬರುತ್ತೆ. ಎಂಥವ್ರು ಕೂಡ ನನಗೆ ಬರಲ್ಲ ಅನ್ನೋರು ಕೂಡ ಆರಾಮಾಗಿ ಈ ಮುದ್ದೆನ ಮಾಡ್ಬೋದು. ಈಗಂತೂ ರಾಗಿ ಹಿಟ್ಟು, ರಾಗಿ ಐಟಮ್ನ ತುಂಬ ಯೂಸ್ ಮಾಡ್ತಾ ಇದ್ದಾರೆ. ಅದು ಕೊಲೆಸ್ಟ್ರಾಲ್ ಫ್ರೀ ಅಂತ, ಶುಗರ್ ಬಾಡಿಲಿರೋ ಶುಗರ್ ಕಂಟೆಂಟ್ ಕೂಡ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ರಾಗಿ ಮುದ್ದೆ ಡಾಕ್ಟರ್ ಪ್ರಿಫರ್ ಮಾಡೋದಂತೂ ರಾಗಿ ಮುದ್ದೆ ತಿನ್ನಿ ಅಂತಲೇ ಹೇಳೋದು. ಸೊ ದಿನಕ್ಕೊಂದ್ಸತಿ ನಾವು ರಾಗಿ ಮುದ್ದೆನ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಸಾಫ್ಟ್ ಸ್ಟ್ರಕ್ಚರ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆ ಸೊಪ್ಪಿನ ಸಾರು, ನಾವು ಮಾಡಿರೋ ಸಾರು ಜೊತೆ ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ಕಾಂಬಿನೇಷನ್. ನೋಡಿ 3 ಮುದ್ದೆ ಆಯಿತು. ನಿಮಗೇನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟು ಲೈಕು ನನಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.